ಯೋಜನೆಯಲ್ಲೂ ಹೇಳಿದ್ದೇವೆ. ಈ ಅಲ್ಯೂಮಿನಿಯಂ ಪಾತ್ರೆಗಳು ಈಗ ನಮ್ಮ ದೇಶದಲ್ಲಿ ನೀವು ದೇವಸ್ಥಾನದಲ್ಲಿ ನೋಡಿ, ದೇವಸ್ಥಾನದಲ್ಲಿ ಅಲ್ಯೂಮಿನಿಯಂ ಪಾತ್ರೆನಲ್ಲಿ ಅಡುಗೆ ಮಾಡ್ತಾರ? ದೇವಸ್ಥಾನದ ಪ್ರಸಾದ ಎಲ್ಲ ಅಲ್ಯೂಮಿನಿಯಂನಲ್ಲಿ ಮಾಡ್ತಾರ? ಇಲ್ಲ ಅಲ್ಲ, ದೇವಸ್ಥಾನದಲ್ಲಿ ನೋಡಿ, ಅಲ್ಲ ಜನರು ತಿನ್ನಲಿಕ್ಕೆ ಮಾಡ್ತಾರೆ ಬಿಡಿ, ಅದು ಬೇರೆ ವಿಷಯ. ಆದರೆ ದೇವಸ್ಥಾನದ ಒಳಗಡೆ ದೇವರಿಗೆ ನೈವೇದ್ಯ ಎಲ್ಲ ಇಡಲಿಕ್ಕೆ ತಾಮ್ರದ ಪಾತ್ರೆಗಳು, ಹಿತ್ತಾಳೆ ಪಾತ್ರೆಗಳನ್ನ ನೋಡಿರ್ತೀರ ನೀವು. ನಮ್ಮ ಪ್ರತಿಯೊಂದು ಪೂರ್ವಜರ ಮನೆಯಲ್ಲೂ ಅದೇ ತಾನೇ ಇದ್ದಿದ್ದು. ಮುಂಚೆ ಒಂದು ಮಡಿಕೆ ಇರ್ತಾ ಇತ್ತು, ಇಲ್ಲ ಹಿತ್ತಾಳೆ ಇಲ್ಲ ತಾಮ್ರ, ಅದೇ ಪಾತ್ರೆಗಳೇ ಇರ್ತಾ ಇತ್ತು. ಈ ಬ್ರಿಟಿಷ್ ಅವ್ರು ಬಂದಿದ್ದೇನೆ ಎಲ್ಲ ಚೇಂಜ್, ಅಲ್ಯೂಮಿನಿಯಂ, ಇಂಡಾಲಿಯಂ, ಅದಾದಮೇಲೆ ಈಗ ನಾನ್ ಸ್ಟಿಕ್ ಅಂತ, ಕೆಲವೊಂದು ವರ್ಷದಿಂದ ನಾನ್ ಸ್ಟಿಕ್ ಅಂತ ಬಂದಿದೆ. ಆದರೆ ಈಗೆಲ್ಲ ತುಂಬ ರಿಸರ್ಚ್ಗಳನ್ನ ಮಾಡ್ತಾ ಇದ್ದಾರೆ. ನೀವು ಯಾವುದೇ ಆಹಾರನ ಈ ನಾನ್ ಸ್ಟಿಕ್ ಮತ್ತು ಇಂಡಾಲಿಯಂ ಅಲ್ಯೂಮಿನಿಯಂನಲ್ಲಿ ಬೇಯಿಸಿ ಅದೆಲ್ಲನೂ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ ಅದರಲ್ಲಿ, ಮತ್ತು ಪೌಷ್ಟಿಕಾಂಶಗಳು ಎಲ್ಲ ಡ್ರೈ ಆಗೋಗುತ್ತೆ. ಈಗ ನೀವು ಕ್ಯಾರೆಟ್ ಪಲ್ಯ ಮಾಡಿ ಅಥವಾ ಹೂಕೋಸ್ ಪಲ್ಯ ಮಾಡಿ, ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಹೋಗ್ಬೇಕಲ್ವಾ? ಆದರೆ ಅಲ್ಯೂಮಿನಿಯಂ ಕೆಮಿಕಲ್ ರಿಯಾಕ್ಷನಿಂದಾಗಿ ಅದೇನಾಗುತ್ತೆ ಅಂದರೆ ಅದರಲ್ಲಿರೋ ಸತ್ವಗಳು ಅಲ್ಲೇ ಕಳೆದು ಹೋಗುತ್ತೆ. ಅದೇ ನೀವು ಅದೇ ಪಲ್ಯಗಳನ್ನ ಮಡಿಕೆ, ತಾಮ್ರ, ಹಿತ್ತಾಳೆನಲ್ಲಿ ಮಾಡಿದಾಗ ಅದರಲ್ಲಿರುವಂತಹ ಸತ್ವಗಳಲ್ಲಿ 70-90%ವರೆಗೂ ಸತ್ವ ನಮ್ಮ ದೇಹಕ್ಕೆ ಬರುತ್ತೆ. ಸೊ ಮಾಡಿದ್ದನ್ನು ನಾವು ಕರೆಕ್ಟಾಗಿ ತಿನ್ಬೋದು, ತಿಂದಿದ್ದನ್ನ ಕರೆಕ್ಟಾಗಿ ಅರಗಿಸ್ಕೋಬೋದು. ಅದೇ ನಾವು ಕೆಮಿಕಲ್ಸ್ನ ತಿಂತಾ ಇದ್ದೀವಿ ಅಂದರೆ ಕಿಡ್ನಿಗೆ ತುಂಬ ಕಷ್ಟ ಕೊಡ್ತಾ ಇದ್ದೀವಿ ನಾವು. ಯಾಕಂದರೆ ಊಟದಲ್ಲಿ ಹೋಗುವಂತಹ ಕೆಮಿಕಲ್ಲು ಬ್ಲಡ್ಗೆ ಸೇರಿಕೊಳ್ಳುತ್ತೆ, ಆ ಬ್ಲಡ್ಡಿಂದ ಅದನ್ನು ಪ್ಯೂರಿಫೈ ಮಾಡಬೇಕು ಅಂದರೆ ಕಿಡ್ನಿ ದಿನೇ ದಿನೇ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಹಾಂ, ಜೈಲಲ್ಲಿ ಇರೋ ಕೈದಿಗಳು ಬೇಗ ಸಾಯಿಲಿ ಅಂದ್ಬಿಟ್ಟು ಅಲ್ಯೂಮಿನಿಯಂನ ಇಂಟ್ರೊಡ್ಯೂಸ್ ಮಾಡಿದಂತೆ ನಮ್ಮ ದೇಶದಲ್ಲಿ. ಯಾಕಂದರೆ ಜೈಲಲ್ಲಿ ಇದ್ದವ್ರು ಯಾರು ಹೇಳಿ? ಎಲ್ಲ ಫ್ರೀಡಮ್ ಫೈಟರ್ಸ್ ಅಲ್ವಾ, ಸ್ವಾತಂತ್ರ್ಯಕ್ಕೋಸ್ಕರ ಫೈಟಿಂಗ್ ಮಾಡಿದವರೇ ಎಲ್ಲರೂ ಜೈಲಲ್ಲಿ ಇದ್ದಿದ್ದು. ಅವರೆಲ್ಲ ಬೇಗ ಸಾಯಿಲಿ ಅಂದ್ಬಿಟ್ಟು ಅಲ್ಯೂಮಿನಿಯಂ ಆ ತಟ್ಟೆಗಳಲ್ಲಿ, ಆ ಲೋಟಗಳಲ್ಲಿ ಆಹಾರಗಳನ್ನ ಸರ್ವ್ ಮಾಡ್ತಾಯಿದ್ರು ಬ್ರಿಟಿಷ್ ಅವರು. ಅದು ಈಗ ಪ್ರತಿ ಮನೆಯಲ್ಲೂ ಪದ್ಧತಿ ಆಗೋಗಿದೆ. ಕೂದಲನ್ನ ಮಾರಿ ಅಲ್ಯೂಮಿನಿಯಂ ಪಾತ್ರೆ ಇಸ್ಕೊಳ್ಳೋದು, ಹಳೆ ಸೀರೆಗಳನ್ನ ಮಾಡಿ ಹಳೆ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಇಸ್ಕೊಳ್ಳೋದು, ಮನೆ ಪೂರ್ತಿ ಅಲ್ಯೂಮಿನಿಯಂ ಪಾತ್ರೆಗಳಲ್ಲೇ ಸಿಂಗಾರ ಮಾಡ್ಕೊಳ್ಳೋದು, ಚಿಕ್ಕ ಸೈಜು, ದೊಡ್ಡ ಸೈಜು, ಅಯ್ಯೋ ಸ್ಟೀಲಲ್ಲಿ ಸುಟ್ಟೋಗತ್ತೆ ಅಂತ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಬಳಸೋದು. ಅಟ್ಲೀಸ್ಟ್ ಒಂದು ಎರಡಾದರೂ ಮಡಿಕೆ ಪಾತ್ರೆಗಳನ್ನ ಇಟ್ಕೊಳ್ಳಿ, ಎರಡಾದರೂ ಇಟ್ಕೊಳ್ಳಿ, ಪಲ್ಯಗಳನ್ನ ಅದರಲ್ಲಿ ಮಾಡಿ, ಅದರಲ್ಲಿರುವಂತಹ ಪೌಷ್ಟಿಕಾಂಶ ಎಲ್ಲನೂ ನಿಮ್ಮ ದೇಹಕ್ಕೆ ಸಿಗುತ್ತೆ. ಸ್ಟೀಲ್ ತುಂಬ ಒಳ್ಳೆ ಸ್ಟೀಲ್ ಏನೂ ಆಗೋದಿಲ್ಲ, ಒಳ್ಳೇದಿರುತ್ತೆ. ಅದೇ ಒಂದು ಕೋಟಿಂಗ್ ಬರ್ತದೆ, ಇವಾಗೆಲ್ಲ ತುಂಬ ತೆಳುವು ಬರುತ್ತೆ ಸ್ಟೀಲ್ಗಳು, ಕೆಲವೊಂದು ಕೋಟಿಂಗ್ ಹಾಕಿರ್ತಾರೆ, ಪೇಂಟ್ ಹಾಕಿರ್ತಾರೆ, ಅದಕ್ಕೂ ಅದೆಲ್ಲನೂ ಮತ್ತೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಸೊ ನೋಡಿ ಪರ್ಚೇಸ್ ಮಾಡಬೇಕಾಗತ್ತೆ. 200 ರೂಪಾಯಿದು ಒಂದು 3-4 ತೊಗೊಳ್ಳೋ ಬದಲು ಒಂದು ತೊಗೊಳ್ಳಿ, ನೀಟಾಗಿರು.